ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಾ ರಾಜ್ ಒಂದು ವಿಶೇಷ ಟಾಪಿಕ್ ಅನ್ನ ನಾನು ಚಂದ್ರಕಲಾ ಗೋವಿಂದಪ್ಪ ಎಸ್ ವೀಕ್ಷಕರೇ ಆಪ್ತ ಮಿತ್ರನ ಲಕ್ಷದ ಗಿಫ್ಟ್ ಮಾಡಿದ್ದಾರೆ ಎಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡವರೆಲ್ಲ ನಮ್ಮ ಫ್ರೆಂಡ್ಸ್ ಆಗಬೇಕು ನಾವು ಕೂಡ ದೊಡ್ಡೋರ್ ಆಗ್ತೀವಿ ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ ಆದ್ರೆ ನಮ್ಮ ಜೊತೆ ಇರೋರನ್ನ ನಾವು ಬೆಳೆಸಿ ಅವರನ್ನ ದೊಡ್ಡೋರ್ ಮಾಡಬೇಕು ಅಂತ ಅನ್ಕೊಳ್ಳೋದು ಕಡಿಮೆ ಆದರೆ ಇಂತಹ ಕ್ಯಾಟಗಿರಿಯಲ್ಲಿ ಒಬ್ಬರಿದ್ದಾರೆ ಇದ್ದಾರೆ ಯಾಕಂದ್ರೆ ಈ ತರಹದ ಲಿಸ್ಟ್ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಏನು ನವೆಂಬರ್ ಏಳರಂದು ಅನುಷ್ಕಾ ಶೆಟ್ಟಿಗೆ ಪ್ರಭಾಸ್ ಡಾರ್ಲಿಂಗ್ ಪ್ರಭಾಸ್ ಅವರು ಒಂದು ಬಿ ಎಮ್ ಡಬ್ಲ್ಯೂ ಕಾರನ್ನ ಗಿಫ್ಟ್ ಮಾಡ್ತಾರೆ ಅದಾದ ನಂತರ ದರ್ಶನ್ ಅವರು ಮೊನ್ನೆಯಷ್ಟೇ ನಡೆದಂತಹ ಅವೀವ ಅವರಿಗೆ ಡೈಮಂಡ್ ನೆಕ್ಲೇಸ್ ಅನ್ನ ಗಿಫ್ಟ್ ಮಾಡ್ತಾರೆ ಹಾಗೆಯೇ ದರ್ಶನ್ ಅವರು ಕೂಡ ಸಾಕಷ್ಟು ಜನರಿಗೆ ದೊಡ್ಡ ದೊಡ್ಡ ಉಡುಗೊರೆಗಳನ್ನ ನೀಡಿ ಸಾಕಷ್ಟು ು ಹೆಸರನ್ನ ಗಳಿಸಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ತಮ್ಮ ಅಭಿಮಾನಿಗಳಿಗಾಗಿರ್ಬಹುದು ತಮ್ಮ ಸಿಬ್ಬಂದಿಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ಕೋಟ್ಯಾಂತರ ಮೊತ್ತದ ಗಿಫ್ಟ್ ನೀಡಿ ಸುದ್ದಿ ಈಗ ಇಂತಹದ್ದೇ ಒಂದು ಸ್ನೇಹ ಲೋಕ ಬೆಳಕಿಗೆ ಬಂದಿರುವಂತದ್ದು ಬಹದ್ದೂರ್ ಏನು ಬಂದಿರುವಂತಹ ಸ್ಯಾಂಡಲ್ವುಡ್ ಫ್ರೆಂಡ್ಸ್ ಧ್ರುವ ಸರ್ಜಾ ಅವರು ಕೂಡ ತಮ್ಮ ಸ್ನೇಹಿತರಿಗೆ ಐವತ್ತೆರಡು ಲಕ್ಷದ ಬೆಲೆ ಬಾಳುವಂತಹ ಕಾರನ್ನ ನೀಡಿ ಸುದ್ದಿ ಆಗ್ತಿದ್ದಾರೆ ಎಸ್ ಕಾರನ್ನ ನೀಡಿರೋದು ತಮ್ಮ ಆಪ್ತನಿಗೆ ಪರಮ ಆಪ್ತನಿಗೆ ಅಂತಾನೆ ಹೇಳ್ಬೋದು ಆ ವ್ಯಕ್ತಿಯ ಹೆಸರು ಅಶ್ವಿನ್ ಅಂತ ಅಶ್ವಿನ್ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಇಬ್ರು ಕೂಡ ತೀರ್ಕೊಂಡಿರ್ತಾರೆ ಈ ಕಾರ್ ಏನು ಲಕ್ಷದ ಫಾರ್ಚುನರ್ ಕಾರ್ ಜೊತೆಗೆ ಇಪ್ಪತ್ತು ವರ್ಷದ ಹಿಂದೆ ತಂದೆ ತಾಯಿ ಏನು ಸಾವನ್ನಪ್ಪಿದ್ರು ಅವರ ಫೋಟೋವನ್ನ ಹುಡುಕಿಸಿ ಪ್ರಿಂಟ್ ಮಾಡಿ ಆ ಪ್ರಿಂಟ್ ಒಂದು ಕಡೆ ಕಾರ್ನಲ್ಲೇ ಅವರ ತಂದೆ ತಾಯಿಯ ಫೋಟೋವನ್ನ ಅಂಟಿಸಿ ಆ ಫೋಟೋ ನಿಂದರೆ ಕೇಕ್ ತಯಾರಿ ಮಾಡಿಸಿ ಗಿಫ್ಟ್ ಅನ್ನ ನೀಡಿದ್ದಾರೆ ನಿಜಕ್ಕೂ ಕೂಡ ಬೆಲೆ ಬಾಳುವ ಗಿಫ್ಟ್ ಅಂತಾನು ಕೂಡ ಅಶ್ವಿನಿಗಳು ಅಶ್ವಿ ಅವರು ಹಂಚಿಕೊಂಡಿದ್ದಾರೆ ಹಾಗೆ ಧ್ರುವ ಸರ್ಜಾ ಅವರ ಒಳ್ಳೆತನದ ಬಗ್ಗೆಯೂ ಕೂಡ ವಿಸ್ತಾರ ಮಾಡಿದ್ದಾರೆ ಅಶ್ವಿನ್ ಅವರು ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಚಿಕ್ಕ ವಯಸ್ಸಿನಲ್ಲೇ ಅಶ್ವಿನ್ ಅವರ ತಂದೆ ತಾಯಿ ಸಾವನ್ನಪ್ಪಿರ್ತಾರೆ ಬರೀ ಕಾರ್ ಮಾತ್ರ ಅಲ್ಲ ಕಾರ್ನ ಒಳಗಡೆ ದೊಡ್ಡದಾದಂತಹ ಉಡುಗೊರೆ ಇತ್ತು ಕಾರ್ ನನಗೆ ಮೇ ಬಿ ಮೆ ನಾಟ್ ಬಿ ಖುಷಿ ಕೊಟ್ಟರು ಕೊಡ್ಬೋದು ಇಲ್ಲ ಅಂತ ಅಂದ್ರೂ ಇಲ್ಲ ಬಟ್ ಇಲ್ಲಿ ನಮ್ಮ ತಂದೆ ತಾಯಿ ಫೋಟೋ ನಾನೇ ನೋಡಿರಲಿಲ್ಲ ಅಂತಹ ಫೋಟೋವನ್ನು ಧ್ರುವ ಸರ್ಜಾ ಅವರು ಹುಡುಕಿಸಿ ನನಗೆ ಕೊಟ್ಟಿದ್ದಾರೆ ಅದು ನಿಜಕ್ಕೂ ಕೂಡ ನನಗೆ ಖುಷಿಯನ್ನು ಕೊಟ್ಟಿದೆ ಹಾಗೆ ನನಗೆ ಈ ಥರದ್ದೊಂದು ಉಡುಗೊರೆಯನ್ನು ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆ ಸರ್ಪ್ರೈಸ್ ಆಗಿ ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದು ನನಗೆ ನಿಜಕ್ಕೂ ಕೂಡ ಖುಷಿಯನ್ನು ಕೊಟ್ಟಿದೆ ನಾನು ನೋಡದೇ ಇದ್ದಂತಹ ಅಪ್ಪ ಅಮ್ಮನ ಫೋಟೋವನ್ನು ಕೂಡ ಕೊಟ್ಟಿದ್ದಾರೆ ಧ್ರುವ ಸರ್ಜಾ ಗೆಳೆತನಕ್ಕೆ ನಾನು ಯಾವತ್ತೂ ಕೂಡ ಬೆಲೆಯನ್ನು ಕಟ್ಟೋಕೆ ಆಗೋದಿಲ್ಲ ಅಂತ ಅಶ್ವಿನವರು ಹೇಳಿಕೊಂಡಿದ್ದಾರೆ ಇನ್ನು ಶಾಲೆಯ ಫೀಸನ್ನು ಕಟ್ತಾರೆ ಬಡವರು ಬಗ್ಗರು ಮನೆಗೆ ಬಂದರೆ ಇಲ್ಲ ಅಂತ ಹೇಳ್ದೆ ಎಲ್ಲವನ್ನು ಕೂಡ ಕೆಲಸ ಮಾಡಿಕೊಡ್ತಾರೆ ಹಾಗೆ ಭಾನುವಾರ ಯಾರಾದರೂ ಏನು ಅಭಿಮಾನಿಗಳು ಮನೆ ಹತ್ರ ಬಂದರೆ ಸ್ವತಃ ಅವರೇ ಹೊರ್ಗಡೆ ಹೋಗಿ ಅವ್ರ ಜೊತೆ ಊಟ ಮಾಡ್ತಾರೆ ಇವೆಲ್ಲವನ್ನು ಕೂಡ ಧ್ರುವ ಸರ್ಜಾ ಅವರು ಹಂಚ್ಕೊಳ್ಳೋದಿಲ್ಲ ಯಾಕಂತಂದರೆ ಒಂದು ಕೈಯಿಂದ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅನ್ನುವಂಥ ಅಪ್ ಅನ್ನು ಮಾಡ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ಪುನೀತ್ ರಾಜ್ಕುಮಾರ್ ಇದೇ ತರನೇ ಮಾಡಿದ್ರು ಈಗ ಅವರ ಸಾಲಿನಲ್ಲಿ ಧ್ರುವ ಸರ್ಜಾ ಕೂಡ ಸೇರ್ಕೊಂಡಿದ್ದಾರೆ ಬರೋಬ್ಬರಿ ಐವತ್ತೆರಡು ಲಕ್ಷದ ಫಾರ್ಚುನರ್ ಕಾರನ್ನ ತಮ್ಮ ಪರಮ ಆಪ್ತನಿಗೆ ಗಿಫ್ಟ್ ಆಗಿ ನೀಡಿರುವಂತದ್ದು ಒಟ್ಟಾರಿಯಾಗಿ ನಮ್ಮ ಚಾನೆಲ್ ವತಿಯಿಂದ ನಾವು ಕೇಳ್ಕೊಳ್ಳೋದು ಇಷ್ಟೇ ಈ ಸ್ನೇಹ ಮತ್ತು ಸ್ನೇಹಿತ ಇದೇ ರೀತಿ ಚಿರಕಾಲದವರೆಗೂ ಕೂಡ ಸ್ನೇಹವನ್ನ ಸಂಪಾದಿಸ್ತಾ ಹೋಗಲಿ ಅಂತ ಇವತ್ತಿನ ಟಾಪಿಕ್ ಅನ್ನ ಮುಗಿಸ್ತಾ ಇದ್ದೀನಿ